ಆರ್ ಅಶೋಕ್ ಸಮ್ರಾಟ್ ಅಶೋಕ್ ಅಂತ ಕೂಡ ಕರೀತಾರೆ ಪದ್ಮನಾಭನಗರದ ಶಾಸಕರು ಹಾಗೆ ಬಿಜೆಪಿಯ ಪ್ರತಿಪಕ್ಷದ ನಾಯಕರು ತಾನು ಗೃಹ ಸಚಿವನಾಗಿದ್ದಾಗ ಬಜರಂಗ ದಳದ ಮೇಲೆ ಗೂಂಡಾ ಕಾಯ್ದೆಯನ್ನ ಹಾಕಿದ್ದೆ ಮಂಗಳೂರಿನಲ್ಲಿ ಅನ್ನುವಂತ ಹೇಳಿಕೆಯನ್ನ ತಾನೇನೋ ದೊಡ್ಡ ಸಾಧನೆ ಮಾಡಿದೆ ಅಥವಾ ತಾನು ಮಾಡಿದ್ದು ಸರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಎಸ್ ಅವ್ರ ಅಧಿಕಾರದಲ್ಲಿ ಇದ್ದಾಗ ನೈತಿಕ ಪೊಲೀಸ್ ಗಿರಿ ಮತ್ತೊಂದು ಮಗದೊಂದು ಅಂತ ಭಜರಂಗ ದಳದವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ರು ಆದರೆ ಬಿಜೆಪಿ ಪಕ್ಷದವರಾಗಿತ್ಕೊಂಡು ಬಜರಂಗ ದಳದ ವಿರುದ್ಧವಾಗಿ ಇಂತ ಹೇಳಿಕೆಯನ್ನ ಕೊಡೋದು ಎಷ್ಟು ಸತ್ಯ ನೀವು ಅಧಿಕಾರದಲ್ಲಿದ್ದ ಕ್ರಮ ಕೈಗೊಂಡಿದ್ರಿ ಓಕೆ ಅದ್ರ ಏನೋ ದೊಡ್ಡ ಮಹಾನ್ ಕಾರ್ಯ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿರೋದನ್ನ ಹೇಳ್ಕೊಂಡಿದ್ದಾರೆ ಅಂತ ಬಜರಂಗ ದಳದವರು ರಚಕೆ ಅಡ್ಜಸ್ಟ್ಮೆಂಟ್ ಗಿರಾಕಿ ಆರ್ ಅಶೋಕ್ ನೀವು ಮಂಗಳೂರಿಗೆ ಬಂದೇ ಬರ್ತೀರಾ ಬಜರಂಗ ದಳದ ವಿರುದ್ಧ ಮಾತಾಡಿದ್ದೀರಾ ನಿಮ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಹೀಗಾಗಿ ಯಾರ ಗೆ ಪುನೀತ್ ಬಜರಂಗ ದಳದ ಸದಸ್ಯರು ಕೊಟ್ಟಿರುವಂತ ಪುನೀತ್ ಅತ್ತ ಅವರು ಕೊಟ್ಟಿರುವಂತ ಈ ಒಂದು ವಾರ್ನಿಂಗ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಶಿಕ್ಷಕರಾಗ ಏನಾಗಿದೆ ನಾನು ಗೃಹ ಸಚಿವರಾಗಿದ್ದಾಗ ಬಜರಂಗ ದಳದವರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದೆ ಅಂತ ಅಧಿವೇಶನದಲ್ಲಿ ಹೇಳ್ಕೊಂಡ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧ ಬಜರಂಗ ದಳ ಕಿಡಿಕಾರಿದೆ ಅಶೋಕ್ ಹೇಳಿಕೆ ವಿರುದ್ಧ ಮಂಗಳೂರು ಬಜರಂಗ ದಳದ ಕಾರ್ಯಕರ್ತರು ಆಕ್ರೋಶ ಅವರು ಮಂಗಳೂರಿನ ಬಜರಂಗ ದಳದ ಕಾರ್ಯಕರ್ತರ ಪ್ರತಿರೋಧ ಎದುರಿಸಲು ಸಿದ್ಧರಾಗಿ ಅಂತ ಎಚ್ಚರಿಕೆ ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಜರಂಗ ದಳದ ಮಂಗಳೂರು ಭಾಗದ ಸಹ ಸಂಯೋಜಕ ಪುನೀತ್ ಅತ್ತಾವರ ಅವರು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಬಹಿರಂಗವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನೀವು ಆರ್ ಅಶೋಕ್ ಅಲ್ಲ ನಿಮ್ಮ ಹೆಸರು ಏ ಅಶೋಕ್ ಅಂತ ಬದಲಾಯಿಸ್ಕೊಳ್ಳಿ ಬದಲಾಯಿಸಿ ಬಿಡಿ ಅಡ್ಜಸ್ಟ್ಮೆಂಟ್ ಅಶೋಕ್ ಅವರೇ ನಿಮ್ಮ ನಾಲಿಗೆಯನ್ನ ನಾಲಿಗೆ ರೀತಿಯಲ್ಲಿ ಬಳಸಿ ಎಕ್ಕಡಕ್ಕೆ ಎಕ್ಕಡದ ರೀತಿ ಬಳಸ್ಕೊಳ್ಬೇಡಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಂಬ ಕೊಚ್ಚಿಯಲ್ಲಿ ಹೊರಳಾಡುತ್ತಿರುವ ನಿಮಗೆ ಬಜರಂಗ ದಳದ ಕಾರ್ಯಕರ್ತರ ಹೆಸರು ಎತ್ತಲು ಯೋಗ್ಯತೆ ಇಲ್ಲ ಪ್ರತಿಪಕ್ಷ ನಾಯಕನಾಗಿರೋ ನೀವು ಒಂದಲ್ಲ ಒಂದು ದಿನ ಮಂಗಳೂರಿಗೆ ಬಂದೇ ಬರ್ತೀರಾ ಹಿಂದೂ ವಿರೋಧಿ ಕೃತ್ಯಕ್ಕೆ ಪ್ರತಿರೋಧ ಪ್ರತಿರೋಧ ಒಡ್ಡಿ ಹೋರಾಡುವ ನಮಗೆ ನೀವೊಬ್ಬರು ಹೆಚ್ಚಾಗೋದಿಲ್ಲ ಬಜರಂಗ ದಳದ ಕಾರ್ಯಕರ್ತರ ಬಗ್ಗೆ ಆಡಿದ ಮಾತನ್ನ ಹಿಂದೆ ಪಡೀರಿ ಇಲ್ಲದಿದ್ದರೆ ಬಜರಂಗ ದಳದ ಕಾರ್ಯಕರ್ತರ ಪ್ರತಿರೋಧವನ್ನ ಎದುರಿಸಲು ಸಿದ್ಧರಾಗಿ ಅಂತ ಪುನೀತ್ ಅವರ ತಮ್ಮ ಫೇಸ್ಬುಕ್ ಮೂಲಕ ಎಚ್ಚರಿಕೆಯನ್ನು ಕೊಟ್ಟವ್ರೆ ಬಿಜೆಪಿ ಆಡಳಿತದಲ್ಲೂ ಇಲ್ಲ ಆರ್ ಅಶೋಕ್ ಸಾಮ್ರಾಟರೂ ಅಲ್ಲ ಪ್ರತಿಪಕ್ಷ ನಾಯಕರ ಅಷ್ಟೇ ತಾವೇ ಹಿಂದೆ ಮಾಡಿದ್ದ ಅದು ಒಳ್ಳೆ ಕೆಲ್ಸನೋ ಕೆಟ್ಟ ಕೆಲ್ಸನೋ ಅಥವಾ ಸರಿ ಇದೆಯೋ ಸರಿ ಇಲ್ವೋ ಆವಾಗಿನ ಸರ್ಕಾರ ಬಿಟ್ಟಿದ್ದು ಆ ಗೃಹ ಸಚಿವರಾಗಿದ್ರು ಅದನ್ನ ಈಗ ಮತ್ತೆ ಹೇಳಿದ್ದಾರೆ ಬಜರಂಗ ದಳವನ್ನ ಅಣಕಿಸುವ ರೀತಿಯಲ್ಲಿ ಬಜರಂಗ ದಳವನ್ನ ಟೀಕಿಸುವ ರೀತಿಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿತ್ತು ಇಂತಹ ಸಂದರ್ಭದಲ್ಲಿ ಅರೆ ಯಾರು ಕಾನೂನಿಗೆ ವಿರುದ್ಧವಾಗಿ ಅಂತರ್ ಅಂತರ್ವಿರದ ಕ್ರಮ ಅನ್ಬಿಟ್ಟು ಕಾಂಗ್ರೆಸ್ ಅವರು ಸುಮ್ನ ಆದ್ರು ಅವ್ರೇನು ಮಾಡ್ಲಿಲ್ಲ ಇಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಗೃಹ ಸಚಿವರಾಗಿದ್ದಾಗ ನಾನೂ ಕೂಡ ಬಜರಂಗ ದಳದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದೆ ಗೂಂಡಾ ಕಾಯ್ದೆ ಹಾಕಿದ್ದೆ ಅಂದ್ರೆ ಮೊದ್ಲೆ ಕೊತ್ತ ಕೊತ ಕೊತ ಕುದೀತಾ ಇರ್ತಾರೆ ಬಜರಂಗ್ ದರ್ದವ್ರು ಈಗ ಪುನೀತ್ ಅಥವಾ ನೇರವಾಗಿ ವಾರ್ನಿಂಗ್ ಕೊಟ್ಟವ್ರೆ ನಿಮ್ ಹೆಸರನ್ನ ಆರ್ ತೆಗೆದ್ಬಿಟ್ಟು ಏ ಹಾಕಬಿಡಿ ಅಂತ ಏನ್ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತ ಹಾಕಬಿಡಿ ನೀವೇನು ಕೂಡ ಫೈಟ್ ಮಾಡಿ ಗೆದ್ದವರಲ್ಲ ಎಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಗೆದ್ದವ್ರು ಈಗಲೂ ಅದನ್ನ ಏನೋ ಮಾಡ್ತಾ ಇದ್ದೀರಾ ಅಲ್ಲೇನೋ ಸಮಥಿಂಗ್ ಇರ್ಬೇಕೇನೋ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಮೊನ್ನೆ ಅಷ್ಟೇ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಒಬ್ರು ಪದ್ಮರಾಜು ಆರೋಪವನ್ನು ಮಾಡಿದ್ರು ಆರೋಶಕ್ ನಾನು ಒಂದ್ ಕೋಟಿ ಕೊಟ್ಟಿದ್ದೆ ಮೇಯರ್ ಮಾಡ್ತೀನಿ ಅನ್ಬಿಟ್ಟು ಒಂದ್ ಕೋಟಿ ಇಸ್ಕೊಂಡಿದ್ರು ಅಂತ ಹೀಗಾಗಿ ಅಲ್ಲಿಂದಲೇ ನಿಮ್ಮ ಹೆಸರನ್ನ ಏ ಅಂತ ಮಾಡ್ಕೊಳ್ಳಿ ಅಂತ ಇದೀಗ ಪುನೀತ್ ಅತ್ತಾವರ ಕೂಡ ಟೀಕ್ಸಿದ್ದಾರೆ ವೀಕ್ಷಕರೇ ವಿಪಕ್ಷ ನಾಯಕ ಆರೋಷಕರ ವಿರುದ್ಧ ಬಜರಂಗದಳ ರೋಚಿಗೆದ್ದಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು